ವಿಜ್ಞಾನಂದ್ರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎರಡನೇ ಸುತ್ತಿನ ವಾಕ್ಸಮರ ಆರಂಭ ಆಗಿದೆ. ಮೈತ್ರಿ ಪಕ್ಷಗಳ ಮಧ್ಯದಲ್ಲಿ ಈ ಸಲದ ಎರಡನೇ ಹಂತದ ವಾಕ್ಸಮರಕ್ಕೆ ಚಾಲನೆಯನ್ನು ಕೊಟ್ಟಂಥವರು, ವಿದ್ಯುಕ್ತವಾಗಿ ಚಾಲನೆಯನ್ನು ಕೊಟ್ಟಂಥವರು ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾದ ಎಚ್ ವಿಶ್ವನಾಥ ಸಿದ್ದರಾಮಯ್ಯನವರನ್ನು ಕೆಣಕುತ್ತಾರೆ. ಒಂದು ವೇಳೆ ನೀವು ಅಷ್ಟು ಅದ್ಭುತವಾದ ಸರ್ಕಾರವನ್ನು 5 ವರ್ಷ ಕೊಟ್ಟಿದ್ರಿ ಅನ್ನೋದಾದರೆ 79ಕ್ಕೆ ಯಾಕೆ ಹೇಳಿದ್ರಿ ಅನ್ನುವ ಪ್ರಶ್ನೆಯನ್ನು ಮಾಡ್ತಾರೆ. ನಟರಾಜ್ ಗೌಡ್ರೆ, ಈ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳು ಬರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಿ ಯಾವುದೋ ಕಾಲ ಆಯಿತು ಅನ್ನಿಸ್ತಾ ಇದೆ ರೀ. ಇಲ್ಲ, ಚರ್ಚೆ ಆಗ್ತಾ ಇರೋದು ನಿಮ್ಮಿಬ್ಬರ ಮಾತುಕತೆಗಳು ಮಾತ್ರ. ಇಲ್ಲ, ಖಂಡಿತವಾಗಿ. ಆದರೆ ಅಭಿವೃದ್ಧಿ ಕಾರ್ಯಗಳು, ಯೋಜನೆಗಳು ಜಾಸ್ತಿ ಪ್ರಚಾರ ಇಲ್ಲದಲ್ಲೇ ಚೆನ್ನಾಗಿ ನಡೀತಾ ಇದ್ದಾವೆ. ಓಕೆ, ಒಂದು ಈ 12 ತಿಂಗಳಲ್ಲಿ ನಾವೇನು ಮಾಡೋಕ್ಕೆ ಸಾಧ್ಯ ಆಯಿತು ಮೈತ್ರಿ ಸರ್ಕಾರ ಅಂದರೆ, ಸಿದ್ದರಾಮಯ್ಯನವರು ಈ ಮೈತ್ರಿ ಸರ್ಕಾರದ ಸಮನ್ವಯತೆಯನ್ನು ವಹಿಸ್ಕೊಂಡು ಈ ಸರ್ಕಾರನ ಉಳಿಸೋದ್ರಲ್ಲಿ ಭಾಳ ಬೆನ್ನೆಲುಬಾಗಿ ನಿಂತವ್ರೆ. ಇಲ್ಲ ಅಂದರೆ ಬಿ ಜೆ ಪಿಯವರು 100 ಬಾರಿ ಪ್ರಯತ್ನ, ಅವ್ರದ್ದು ರಾಷ್ಟ್ರೀಯ ಸಂಚಲನ ಮಾಡಿ 100 ಬಾರಿ ಪ್ರಯತ್ನ ಮಾಡಿ ಸರ್ಕಾರನ ಉರುಳಿಸ್ಲಿಕ್ಕೆ, ಆಪರೇಷನ್ ಕಮಲ ಮಾಡಲಿಕ್ಕೆ, ಕುದುರೆ ವ್ಯಾಪಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು ವಿಫಲ ಆದರು. ಆದರೆ ಬಹಳ ಜನ ವಿಶ್ಲೇಷಕರಾಗಲಿ ಅಥವಾ ಬಿ ಜೆ ಪಿಯವರಾಗಲಿ ಸಿದ್ದರಾಮಯ್ಯನವ್ರನ್ನ ಈ ಸರ್ಕಾರದ ವಿಲನ್ ಅಂತ ಬಿಂಬಿಸ್ಲಿಕ್ಕೆ, ಈ ಸರ್ಕಾರದ ಮಾತುಗಳು ಇಲ್ಲ, ನಾನು ಅದಕ್ಕೆ ಹೇಳ್ತೀನಿ, ಅವರೇ ಆಡ್ತಾ ಇರುವ ಮಾತುಗಳು, ಅವರೇ ಮಾಡ್ತಾ ಇರುವಂತಹ ಟ್ವೀಟ್ಗಳು. ಸಿದ್ದರಾಮಯ್ಯನವರು ಈ ಒಂದು ವಾರದ ಮುಂಚೆ ಸ್ಪಷ್ಟವಾಗಿ ಹೇಳಿದ್ರು, ಕುಮಾರಸ್ವಾಮಿಯವರು ಒಳ್ಳೆ ಕೆಲಸ ಮಾಡ್ತಾರೆ, ಅವರೇ 5 ವರ್ಷದ ಮುಖ್ಯಮಂತ್ರಿಗಳು ಅಂತ. ಅಭಿಮಾನಿಗಳು, ಜನರು, ಕೆಲವು ನಾಯಕರು ಅಭಿಮಾನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳೋದು ಯಾವುದು ಅತಿಶಯೋಕ್ತಿ ಅಲ್ಲ, ತಪ್ಪು ಅಲ್ಲ. ಎಲ್ಲರೂ ನಾವು ಬಾಯಿ ಕಟ್ಟಾಕ್ಲಿಕ್ಕೆ ಆಗಲ್ಲ, ಇಡೀ ಜನ 6.5 ಕೋಟಿ ಕನ್ನಡಿಗರನ್ನ ಯಾರನ್ನು ಬಾಯಿ ಕಟ್ಟಾಕ್ಲಿಕ್ಕೆ ಸಾಧ್ಯ ಆಗಲ್ಲ. ಶಾಸಕರನ್ನಾದ್ರೂ ನೀವು ಹತೋಟಿಯಲ್ಲಿ ಶಾಸಕರು ಈಗ 37 ಸ್ಥಾನ ಪಡೆದಂತವರಿಗೆ 79 ಸ್ಥಾನಗಳನ್ನು ಗಳಿಸಿದಂಥವ್ರು ಹೋಗಿ ಬೆಂಬಲ ಕೊಟ್ಟು ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾ ಮಾಡಬಾರ್ದ ಅನ್ನೋದು ರಿಸಲ್ಟ್ ಬಂದ ದಿವಸ ಯೋಚನೆ ಮಾಡಬೇಕಾಗಿದ್ದ ಮಾತು. ಅವತ್ತೇ ಮಾಡಿ, ಅವತ್ತು ನಿರ್ಧಾರ ತಗೊಂಡ್ರಿ, ನಿರ್ಧಾರ ತಗೊಂಡ ಮೇಲೆ ಅದಕ್ಕೆ ಬದ್ಧರಾಗಿರಬೇಕು. ಒಂದ್ಸಲ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರಿ ಅಂದ್ರೆ ನೆಮ್ಮದಿಯಾಗಿ ಅವರ ಅಧಿಕಾರ ನಡೆಸೋದಕ್ಕೆ ಬಿಡಬೇಕು. ನೋಡಿ ಏನಿದು ಮಧ್ಯದ ಆಟ ಅಂತ. ಕರೆಕ್ಟ್, ಅವರ ತೀರ್ಮಾನ ಆದ್ಮೇಲೆ ಅದಕ್ಕೆ ಬದ್ಧರಾಗೇ ಇದ್ದೇವೆ. ಇದು ಮಾನ್ಯ ರಾಹುಲ್ ಗಾಂಧಿಯವರು, ಮಾನ್ಯ ದೇವೇಗೌಡರು ಮತ್ತು ಎಲ್ಲ ರಾಜ್ಯ ನಾಯಕರು ಸೇರಿ ತೀರ್ಮಾನ ತೆಗೆದುಕೊಂಡಿದ್ದೀವಿ. ಈ ತೀರ್ಮಾನಕ್ಕೆ ನಾವು ಬದ್ಧರಾಗಿದ್ದೇವೆ. 5 ವರ್ಷಗಳ ಕಾಲ ಮೈತ್ರಿ ಸರ್ಕಾರ ಇರ್ತದೆ. ಆದರೆ ಇಲ್ಲಿ ಈ ಸರ್ಕಾರನ ಬೀಳಿಸಲಿಕ್ಕೆ ಪ್ರಯತ್ನ ಮಾಡಿದವರು, ಕುಮಾರಸ್ವಾಮಿಗೆ ತೊಂದರೆ ಕೊಟ್ಟವರು, ಸರ್ಕಾರಕ್ಕೆ ತೊಂದರೆ ಕೊಟ್ಟವರು ಬಿ ಜೆ ಪಿಯವರು. ಅವರ ವಿಪಕ್ಷವಾಗಿ ಒಂದು ದಿನವೂ ಜವಾಬ್ದಾರಿ ಅಥವಾ ಕೆಲಸ ಮಾಡಿಲ್ಲ. ಅವರು ಆಪರೇಷನ್ ಕಮಲ ಮಾಡಿದರು, ಕುದುರೆ ವ್ಯಾಪಾರ ಮಾಡಿದರು, ITED ಉಪಯೋಗಿಸಿದ್ರು, CBI ಉಪಯೋಗಿಸಿದ್ರು, ಏನೇನು ಮಾಡಿದ್ರು ಅವರ ಪ್ರಯತ್ನ ವಿಫಲ ಮಾಡಿದ್ದೇವೆ. ಅಲ್ಲ, ಅವ್ರು ನಗ್ಲಿ, ಯಾಕಂದ್ರೆ 23ಕ್ಕೆ ಇನ್ನೂ ದೊಡ್ಡ ಬಾಂಬ್ ಸಿಗುತ್ತೆ ಅವ್ರಿಗೆ. ಯಾಕಂದ್ರೆ ಮಾನ್ಯ ಯಡಿಯೂರಪ್ಪನವರು ಶಾಶ್ವತವಾಗಿ ರಾಜಕಾರಣದಿಂದ ನಿವೃತ್ತಿ ಆಗ್ತಾರೆ, ಮನೆಗೆ ಹೋಗ್ತಾರೆ. ಯಾಕಂದ್ರೆ JDS ಮೈತ್ರಿ ಸರ್ಕಾರಕ್ಕೆ ಬೆನ್ನೆಲುಬಾಗಿ ನಿಂತವರು ಸಿದ್ದರಾಮಯ್ಯನವರು. ಖಂಡಿತವಾಗಿ ಸಿದ್ದರಾಮಯ್ಯನವರು ನಿಸರ್ಗ ಚಿಕಿತ್ಸೆಯಲ್ಲಿ ಕೂತ್ಕೊಂಡು ಈ ಸರ್ಕಾರ ಲೋಕಸಭಾ ಚುನಾವಣೆ ತನಕ ಮಾತ್ರ ಅಂದ್ರಲ್ಲ, ಅದೇ ಸಿದ್ದರಾಮಯ್ಯನವರ ಅಥವಾ ಬೇರೆ ಯಾರು ಸರ್? ನೋಡಿ, ಈಗ ಜನಗಳು, ನಾನು ಮುಖ್ಯಮಂತ್ರಿ ಆದ್ರೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂದ್ರಲ್ಲ, ಅದೇ ಸಿದ್ದರಾಮಯ್ಯನವರ ನೀವು ಹೇಳ್ತಾ ಇರೋ. ಆಗ್ಲಿ, ಅವರು ಮುಖ್ಯಮಂತ್ರಿ ಆಗಲಿ, 2023ಕ್ಕೆ ಮುಖ್ಯಮಂತ್ರಿ ಆಗಲಿ, ಚುನಾವಣೆಯಲ್ಲಿ ಈ ಸಮಯದಲ್ಲಿ ಯಾವ ವಿಕಲ್ಪ ಇದೆ? ಈ ಸಮಯದಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿಗಳೊಳಗೆ ಯಾವುದೇ ಸಂಶಯ ಬೇಡ. ಆದರೆ BJPನಲ್ಲಿ RSS ಮತ್ತು BJP ಜಗಳಾಡ್ಕೊಂಡು 23ಕ್ಕೆ ರಾಜ್ಯದಲ್ಲಿ ಮಹತ್ತರವಾದ ಬೆಳವಣಿಗೆ ಆಗ್ತಿದ್ರೆ ಯಡಿಯೂರಪ್ಪನವ್ರನ್ನ ಮನೆಗೆ ನಿವೃತ್ತಿ ಮಾಡಿ ಕಳಿಸ್ಕೊಡ್ತಾರೆ, ಇದೇ ಸತ್ಯ. ಆಮೇಲೆ 12 ತಿಂಗಳು ಅವ್ರ ವಿಫಲತೆ ಇದೆಯಲ್ಲ, ಆಪರೇಷನ್ ಕಮಲ ಮಾಡಕ್ಕೆ ಬಂದದ್ದು, ಅದಕ್ಕೆ ಅವ್ರಿಗೆ ಚೀಮಾರಿ ಆಗ್ತದೆ. ದಕ್ಷಿಣ ಭಾರತದಲ್ಲಿ ಇನ್ನು 4 ವರ್ಷ ಕರ್ನಾಟಕದಲ್ಲೂ BJP ವೈಪೌಟ್ ಆಗ್ತದೆ. ನಟರಾಜ್ ಗೌಡ್ರಿ, ಆಪರೇಷನ್ ಕಮಲದ ಶತಪ್ರಯತ್ನ ಮಾಡಿದ್ರು ಅವರು, ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ, ಶತಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಈಗ ಅವ್ರು ಮಾಡ್ತಾ ಇರೋದಲ್ಲ, ನೀವೇ ಮಾಡಿಕೊಳ್ತಾ ಇರೋದು. ಅವ್ರು ನೆಮ್ಮದಿಯಾಗಿ ತಂಪಾಡಿಗೆ ತಾವು ಕೂತ್ಕೊಂಡಿದ್ದಾರೆ, ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರಂತೆ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವ್ರಿಗೆ. ಹೌದಾ? ಖಂಡಿತವಾಗಿ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ನೋಡಿ, 2018 ವಿಧಾನಸಭಾ ಚುನಾವಣೆಯಲ್ಲಿ ಯಾವುದೇ ಪಕ್ಷಗಳು ಸರ್ಕಾರನ ಕ್ಲೇಮ್ ಮಾಡಕ್ ಮೆಜಾರಿಟಿ ಬರಲಿಲ್ಲ. ಅಂತ ಸಮಯದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಏನ್ ಮಾಡ್ತು, ಅನ್ಕಂಡೀಷನ್ ಬೆಲೆಗೆ ಸರ್ಕಾರ ರಚನೆ ಮಾಡಿ ನಾವು ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಅಂತ ಸಮಯದಲ್ಲಿ ದೇವೇಗೌಡಜಿ ಏನಾದ್ರು ನಮ್ಮ ಪಕ್ಷದ ಸುಪ್ರೀಮೋ, ಇಲ್ಲ ಇಲ್ಲ ಸರ್ಕಾರದ ಭಾಗವಾಗಿ ನೀವೇ ಮುಖ್ಯಮಂತ್ರಿಗಳಾಗಿ ನಾವು ಸಪೋರ್ಟ್ ಮಾಡ್ತೀವಿ ಅಂತಂದ್ರು. ಈಗ ಅಶೋಕ್ ಗೆಹ್ಲೋಟ್ ಅವರು, ವೇಣುಗೋಪಾಲ್ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಿ ಅಂತ ಮಾಡಿದ್ದಾರೆ ಒಂದು. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ, ಯಾರಿಗೆ ಏನು ಹೇಳಬೇಕು ಅದನ್ನ ಹೇಳುತ್ತೆ. ಈಗ ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿದ್ರು, ಜನಪರ ಯೋಜನೆಗಳನ್ನ ಕೊಟ್ವಿ, ಒಳ್ಳೆ ಆಡಳಿತವನ್ನ ಕೊಡ್ತಾ ಇದ್ದೀವಿ. ಕರ್ನಾಟಕ ಆರೋಗ್ಯ ಯೋಜನೆ ಅಂತಕ್ಕಂಥದ್ದು, ಬಡವರ ಬಂಧು ಅಂತಕ್ಕಂಥದ್ದು, ಜನಪರ ಯೋಜನೆಗಳನ್ನೇ ಕೊಡ್ತಾ ಬಂದಿದೆ ಸರ್ಕಾರ. ಹಾಗಾಗಿ ಒಂದೇ ಒಂದು ಪಕ್ಷದಲ್ಲಿ ಕೆಲವೊಂದು ವೈಮನಸ್ಯಗಳು ಇರುತ್ತೆ. ಪಕ್ಷ ಅಲ್ರಿ ನಿಮ್ಮ, ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಏನಾಗಿದೆ ಇಂತಹ ಮಾತುಗಳನ್ನ ಆಡೋದಕ್ಕೆ? ನಮ್ಮ ಪಕ್ಷ ಮೈತ್ರಿ ಧರ್ಮ ಅನ್ನೋದು ರಾಜ್ಯಾಧ್ಯಕ್ಷರೇ ಪಾಲಿಸಲಿಲ್ಲ ಅಂದ್ರೆ ಬೇರೆಯವ್ರು ಪಾಲಿಸ್ತಾರ? ಇಲ್ಲೇನಾಗುತ್ತೆ ಅಂತ ಅಂದಾಗ, ಕೆಲವು ಶಾಸಕರು ವ್ಯತಿರಿಕ್ತವಾಗಿ ಹೇಳಿಕೆ ಕೊಟ್ಟಾಗ
ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರ ಒಂದು ಬೆಂಬಲವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಡಲೇಬೇಕಾಗತ್ತೆ. ಐಡಿಯಾಲಜಿ ಬೇರೆ, ಪಕ್ಷ ಬೇರೆ, ಸರ್ಕಾರ ಬೇರೆ, ಪಕ್ಷ ಬೇರೆ ಇರುತ್ತೆ. ಹಾಗಾಗಿ ಆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಈಗ ಸುಮ್ಮನಾಗಿದಾರಲ್ಲ, ವರಿಷ್ಠರ ಸೂಚನೆ ಮೇರೆಗೆ ರಾಜ್ಯಾಧ್ಯಕ್ಷರು ಸುಮ್ಮನಾಗಿದ್ದಾರೆ. ಹಾಗೆ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಸಹಜ. ಆಯ್ತು ಸರ್, ಈಗ ಸಿದ್ದರಾಜ್ ಅವರೇ, ನಿಮ್ಮಿಬ್ಬರ ಮೈತ್ರಿ ಸರಿಯಾಗಿ ಕೆಲಸ ಮಾಡ್ತಿದೆಯೋ ಇಲ್ಲವೋ ಅನ್ನೋದನ್ನ ಪ್ರೂವ್ ಮಾಡುವ ಮಾನದಂಡ ಯಾವುದು? 23ನೇ ತಾರೀಕು ಬರೋ ರಿಸಲ್ಟ್. ಹೌದಾ? ಒಂದು ವೇಳೆ ಕಾಂಗ್ರೆಸ್ ಕಳೆದ ಸಲಕ್ಕಿಂತ ಕಡಿಮೆ ಸ್ಥಾನಗಳನ್ನ ಬಂದ್ರೆ ಅವರ ಶಾಸಕರೇ ಕೇಳೋದಕ್ಕೆ ಶುರು ಮಾಡ್ತಾರೆ, ಯಾವ ಪುರುಷಾರ್ಥಕ್ಕೆ ಈ ಮೈತ್ರಿ? ಕೊನೆ ಪಕ್ಷ ಅಧಿಕಾರ ಅನುಭವಿಸೋಣ, ಇರೋ 8 ದಿವಸ ಸಿಎಂ ಆಗಿರೋದು ಕುಮಾರಸ್ವಾಮಿ ಬೇಡ, ಕಾಂಗ್ರೆಸ್ನವ್ರಿಗೆ ಮುಖ್ಯಮಂತ್ರಿಗಿರಿ ಕೊಡಿ ಅಂತ. ಅಂಥ ಪರಿಸ್ಥಿತಿ ಬಂದರೆ ಎಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿಬಿಡ್ತಾರೋ ಅನ್ನುವ ಭಯದಲ್ಲಿ ಖರ್ಗೆ ಅವರ ಹೆಸರನ್ನ ಈಗಲೇ ಪಿಚ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಬಹಳ ಸ್ಪಷ್ಟವಾಗಿ ಹೇಳಿದೆ, ಏನೋ ಸರ್ಕಾರ ಕ್ಲೇಮ್ ಮಾಡಬೇಕಾದ್ರೇನೆ ಕುಮಾರಸ್ವಾಮಿಯವರು 5 ವರ್ಷದ ಮುಖ್ಯಮಂತ್ರಿಗಳು, 1 ವರ್ಷದ ಮುಖ್ಯಮಂತ್ರಿಗಳಲ್ಲ. ಅದಕ್ಕೆ ನಾನು ಹೇಳಿದ್ದು ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ, ಅದೊಂದು ರಾಷ್ಟ್ರೀಯ ಪಕ್ಷ, ಯಾರಿಗೆ ಎಲ್ಲಿ ಜೂಟ್ಬೇಕು ಯಾರನ್ನ ಸುಮ್ಮನಿಸ್ಬೇಕು ಅದು ಗೊತ್ತಿದೆ, ಆ ಕೆಲಸವನ್ನ ಅದು ಮಾಡಿದೆ. ನೆನ್ನೆ ಆಡಿದ ಮಾತಿಗೆ ಇವತ್ತು ಬೆಲೆ ಇರೋದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಸಮರ್ಥವಾಗಿದೆ, ಯಾರನ್ನ ಸುಮ್ಮನಿಸ್ಬೇಕು ಆ ಇಂಜೆಕ್ಷನ್ ಕೊಡ್ತದೆ, ಸುಮ್ಮನಿರ್ತದೆ. ಸರ್ಕಾರ ಸುಭದ್ರವಾಗಿರುತ್ತೆ, 23ನೇ ತಾರೀಕು ನಂತರನು ಸರ್ಕಾರ ಇರುತ್ತೆ, ಮುಂದೆ ಕೂಡ ಜನಪರ ಯೋಜನೆಗಳನ್ನ ಕೊಡ್ತೀವಿ. ಸೊ ಯಾರಿಗೆ ಇಂಜೆಕ್ಷನ್ ಕೊಡಬೇಕು ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕೊಡುತ್ತೆ ಅನ್ನೋ ನಂಬಿಕೆ ಇದೆ ತಮ್ಮ? ಹೌದು, ಖಂಡಿತ. ಹಾಗಾಗಿ ಸಮೃದ್ಧ ಕರ್ನಾಟಕವನ್ನ ಕಟ್ತಕ್ಕಂತ ಯೋಜನೆಯನ್ನ ನಮ್ಮ ಸಮ್ಮಿಶ್ರ ಸರ್ಕಾರದ ಯೋಜನೆ. ಗೋಮಧುಸೂದನ್ ಅವರೇ, 23ನೇ ತಾರೀಕು ನಿಮ್ಮ ಲೆಕ್ಕಾಚಾರ ಉಲ್ಟಾ ಆಗಿ ಅವರೊಂದು 15-16 ಒಟ್ಟೊಟ್ಟಿಗೆ ಬಂದ್ರು ಅಂತ ಇಟ್ಕೊಳ್ಳಿ, ಆಯ್ತು, ನಿಮ್ಗಿಂತ ಜಾಸ್ತಿನೇ ಬಂದ್ರು ಅಂತ ಇಟ್ಕೊಳ್ಳಿ. ಸರ್, ನನಗೆ ಆಶ್ಚರ್ಯ ಆಗ್ತಾ ಇರುವಂತದ್ದು ಏನಂದ್ರೆ, ಇಲ್ಲಿ ಕ್ರಿಕೆಟ್ ಮ್ಯಾಚ್ ನಲ್ಲಿ ಪ್ಲೇಯರ್ಸ್ ಈ ಟೀಮ್ ನವರು ಆ ಟೀಮ್ ನವರು ಜಗಳ ಆಡ್ತಾ ಇಲ್ಲ ಸರ್, ಇಲ್ಲಿ ಜಗಳ ಆಡ್ತಾ ಇರೋರು ಅಂಪೈರ್ ಗಳೇ ಜಗಳ ಆಡ್ತಾ ಇದ್ದಾರೆ. ಯಾರು ಜಗಳ ಬಿಡಿಸ್ಬೇಕೋ ಅವ್ರು ಜಗಳ ಆಡ್ತಾ ಇದ್ದಾರೆ, ಯಾರು ಜಗಳ ಬಿಡಿಸ್ಬೇಕೋ ಅವ್ರು ಜಗಳ ಹಚ್ಚುತ್ತಾ ಇದ್ದಾರೆ. ಇಲ್ಲಿ ಮೊದಲು ಜಗಳ ಪ್ರಾರಂಭವಾಗಿದ್ದು ಇವರಿಬ್ಬರ ಸಮನ್ವಯ ಸಮಿತಿ ಅಧ್ಯಕ್ಷರಿಂದ. ಅದು ರೆಸಾರ್ಟ್ ನಲ್ಲಿ ಕೂತು ಇದು ಏನಾರ ಇರ್ಲಿ ಬಿಡ್ರಿ, ಏನು ಮಾಡಕ್ಕಾಗಲ್ಲ, ನಮ್ಮ ರಾಹುಲ್ ಗಾಂಧಿಗೂ ಬುದ್ಧಿ ಇಲ್ಲ, ಏನು ನಡ್ಕೊಂಡು ಹೋಗುತ್ತೆ ಪಾರ್ಲಿಮೆಂಟ್ ಚುನಾವಣೆ ತನಕ, ಅಷ್ಟೇ ಸರ್ಕಾರ ಉಳಿಯೋದು ಅಂತ ಹೇಳಿ ಹೇಳದಂತವ್ರು ಸಿದ್ದರಾಮಯ್ಯ. ತಪ್ಪು ಹೇಳ್ತಾ ಇದ್ದಾರೆ. ಒಂದು ಮಾತನ್ನ ನಮ್ ಸಿದ್ದರಾಜ್ ಅವರು ನಮ್ಗೆ ಸ್ಪಷ್ಟನೆ ಕೊಡಬೇಕು, ಯಾವ ಯಾವಾಗ ಕುಮಾರಸ್ವಾಮಿ ಅವರು ಹತ್ತಿದ್ದಾರೆ ಸಾರ್ವಜನಿಕವಾಗಿ, ಆ ಎಲ್ಲ ಸಮಯದಲ್ಲಿ ಅವ್ರನ್ನ ಅಳಿಸಿರೋಂತವ್ರು ಯಾರು? ಕಾಂಗ್ರೆಸ್. ಎರಡನೇದಾಗಿ ನಮ್ಮ ಸಿದ್ದರಾಜ್ ಅವರು ಬಹಳ ನಂಬಿಕೆಯಿಂದ ಹೇಳ್ಬಿಟ್ರು, ಕಾಂಗ್ರೆಸ್ ಅವರು ಯಾರಿಗ್ ಬೇಕಾದ್ರೂ ಇಂಜೆಕ್ಷನ್ ಕೊಡ್ತಾರೆ, ಯಾರಿಗ್ ಬೇಕಾದ್ರೂ ರಿಪೇರಿ ಮಾಡ್ತಾರೆ, 5 ವರ್ಷ ಒಪ್ಪಂದ ಆಗಿದೆ ಅಂತ ಹೇಳಿ. ಸ್ವಾಮಿ ಜ್ಞಾಪಿಸ್ಕೊಳ್ಳಿ, ಅವ್ರು ಚಂದ್ರಶೇಖರ್ನ ಪ್ರಧಾನ ಮಂತ್ರಿ ಮಾಡಿದಾಗ ಯಾರಿಗೆ ಇಂಜೆಕ್ಷನ್ ಕೊಟ್ರು? ಚರಣ್ ಸಿಂಗ್ ಅವ್ರನ್ನ ಮಾಡಿದಾಗ ಯಾರಿಗೆ ಇಂಜೆಕ್ಷನ್ ಕೊಟ್ರು? ಗುಜರಾಲ್ ಅವ್ರನ್ನ ಮಾಡಿದಾಗ ಯಾರಿಗೆ ಇಂಜೆಕ್ಷನ್ ಕೊಟ್ರು? ಇವರ ಪಕ್ಷದ ಮಹಾನ್ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನ ಮಂತ್ರಿಗಳು ದೇವೇಗೌಡರನ್ನ ಮಾಡಿದಾಗ ಯಾರಿಗೆ ಇಂಜೆಕ್ಷನ್ ಕೊಟ್ರು? ನಾವು ನೋಡಿಲ್ವಾ ಸರ್ ಅವ್ರು ಯಾರ್ಯಾರಿಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ? ಅವ್ರು ಎಡದಂಗ್ ಕರೆಕ್ಟ್ ಇಂಜೆಕ್ಷನ್ ಕೊಡ್ತಾರೆ, ಅದು ಯಾವ ಇಂಜೆಕ್ಷನ್ ಅಂದ್ರೆ ಸೈರೈಡ್ ಇಂಜೆಕ್ಷನ್, ಪಾಯ್ಸನ್ ಇಂಜೆಕ್ಷನ್ ಕೊಡ್ತಾರೆ. ಆದ್ರಿಂದ ಇವ್ರು ಏನು ಬೇಕಾದ್ರೂ ಮಾತಾಡ್ಕೊಳ್ಳಿ, ಇವತ್ತಿನ ಈ ಜಗಳ ನಡೀತಾ ಇರುವಂತದ್ದು ಇವರಿಬ್ಬರ ಕಚ್ಚಾಟ. ಇವರಿಬ್ಬರು ಒಂದು ಮಾತನ್ನ ಹೇಳಿದ್ರು ತಾವು ಸರ್ಕಾರ ಮಾಡ್ಬೇಕಾದ್ರೆ ಏನಂತ ಮಾತಾಡಿದ್ರು, ನಾವು ಕೋಮುವಾದಿ ಪಕ್ಷಗಳಾದಂತ ಬಿಜೆಪಿಯನ್ನ ದೂರ ಇಡ್ತೀವಿ ಅಂತ. ಅದು ಹೊರ ಜಗತ್ತಿಗೆ ಹೇಳಿತ್ತು ಅಲ್ಲ, ಒಳ ಜಗತ್ತ ಏನಂತ, ಸ್ವಾಮಿ ನಮಗೆ ಎಷ್ಟು ಸಿಕ್ಕೋತ ನಾವು ಅಷ್ಟು ಲೂಟಿ ಮಾಡ್ತೀವಿ, ನಿಮ್ಗೆ ಎಷ್ಟು ಸಿಕ್ಕೋತ ನೀವು ಅಷ್ಟು ಲೂಟಿ ಮಾಡ್ಕೊಳ್ಳಿ. ಯಡಿಯೂರಪ್ಪನವರು ಸರ್ಕಾರ ಈಗ ಜಗಳ ಬಂದಿರೋದು ಯಾವ್ದಕ್ಕೆ? ಈ ಲೂಟಿಯ ವಿಷಯಕ್ಕೆ ಜಗಳ. ನಾವು 79 ಜನ ಇದ್ದು ಇವ್ರು ಲೂಟಿ ಮಾಡ್ತಾ ಇರೋದು, ನಾವು ಕೈ ಕಟ್ಕೊಂಡು ಕೂತಿರೋದ, ಈ ವಿಷಯದ ಬಗ್ಗೆ ಜಗಳ ಪ್ರಾರಂಭವಾಗಿರೋದು ಇವತ್ತು. ಇಲ್ಲಿ ಯಾವ ತತ್ವವೂ ಇಲ್ಲ, ಯಾವ ಸಿದ್ಧಾಂತವೂ ಇಲ್ಲ, ಯಾವ ಸೆಕ್ಯುಲರಿಸಮೂ ಇಲ್ಲ, ಯಾವ ಜಾತ್ಯತೀತತೆಯೂ ಇಲ್ಲ. ಈಗ ಮೊನ್ನೆ ಬಿಜೆಪಿ ವಕ್ತಾರ ಹೇಳ್ತಾರ ಪ್ರಕಾರ 2008-2013 ಸರ್ಕಾರ ಅಂತ ಮುಟ್ಟಿದವರು ಲೂಟಿ ಮಾಡಕ್ಕೆ. ಮಧುಸೂದನ್ ಅವರೇ, ದೇರ್ ಇಸ್ ಅ ವೆರಿ ಸ್ಟ್ರಾಂಗ್ ಥರ್ಡ್ ಪಾಸಿಬಿಲಿಟಿ, 23ನೇ ತಾರೀಕು ಆದ್ಮೇಲೆ JDS BJP ಸರ್ಕಾರ ಬಂದ್ರೂ ಬರಬಹುದು ಅನ್ನೋ ಮಾತುಗಳು ಶುರುವಾಗಿದೆ. ಇಲ್ಲ ಸ್ವಾಮಿ, ಆತರ ಏನ್ ಶುರುವಾಗಿಲ್ಲ. ಶುರುವಾಗಿಲ್ಲ ಅಂದ್ರೆ RSS BJP ಜಗಳಾಡ್ತಾ ಇದೆ, RSS ಮೇಲ BJP ಮೇಲೋ, ಯಡಿಯೂರಪ್ಪನವರು 23 ಆದ್ಮೇಲೆ ಹೋಗ್ತಾರ ಇಲ್ಲ ಒಂದ್ ತಿಂಗಳಾದ್ಮೇಲೆ ಹೋಗ್ತಾರ? ಅರವಿಂದ್ ಲಂಬಾವಳಿ BJP ಅಧ್ಯಕ್ಷ, ಗೋಮುಸುದನ್ BJP ಅಧ್ಯಕ್ಷ ಜಗಳ ಆಡ್ತಾ ಇದ್ದಲ್ಲಿ
ನಾನು ಅವ್ರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬರ್ತೇನೆ ಬರ್ತೇನೆ, ನನಗೊಂದು ಆರ್ ಎಸ್ ಎಸ್ ವಕ್ತಾರರಾಗ್ಲಿಕ್ಕೆ ಪ್ರಯತ್ನ ಪಡ್ತಾರ ಅಂತ ನನಗೆ ಸಂತೋಷ ಸಂಖ್ಯೆ. ಬರ್ತೀನಿ ಗೋಮತ್ಸೂದನ್ ಅವ್ರೆ, ಒಂದ್ ಸಣ್ಣ ಬ್ರೇಕ್ ನ ಸಮಯ ಇದೆ, ಬ್ರೇಕ್ ಮುಗಿಸ್ಕೊಂಡು ವಾಪಸ್ ಬರ್ತೀನಿ.